ನಮಸ್ತೆ ಸ್ನೇಹಿತರೆ, ಇಂದು ನಿಮ್ಮ ಮುಂದೆ ಇವನು ಜಗದಾಚಾರಿಗಳಲ್ಲಿ ಒಂದಾದ ಅಚ್ಚರಿಯನ್ನ ತಂದು ನಿಲ್ಲಿಸುತ್ತಿದ್ದಾನೆ. ಮೊನ್ನೆ ನೀವು ಇವನು ತೋರಿಸಿದ ಮಾರಿಷಸ್ ಮಾರೀಚ ಎಂಬ ಅಚ್ಚರಿಯನ್ನು ಸ್ವಾಗತಿಸಿದ್ರಿ. ಅದರಲ್ಲಿ ನೀವು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರಿ. ಮೃಗವಧ ಅನ್ನೋ ಪ್ಲೇಸ್ ಇದೆ, ಅದ್ರ ಬಗ್ಗೆ ಹೇಳಿ, ಅದೇ ಅಲ್ವಾ ಮಾರೀಚನ ಬಲಿಯಾಗಿದ್ದು ಅಂತ ಹೇಳಿದ್ರಿ. ಅದರ ಸಂಭಾವ್ಯತೆಗಳನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಆಗುತ್ತೆ. ಈ ವಿಡಿಯೋದಲ್ಲಿ ಸೀತೆಯನ್ನು ಅಪಹರಿಸಿದಂತಹ ರಾವಣ ನಾಸಿಕದ ಲಕ್ಷ್ಮಣ ರೇಖೆಯಿಂದ ಆತುರವಾಗಿ, ಯಾಕಂದ್ರೆ ಅವನು ಎಷ್ಟು ಭಯ ಬಿದ್ದಿದ್ದ, ಮೊದಲನೇದಾಗಿ ಸೀತೆ ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ದ. ಆದರೆ ಸಿಕ್ಕ ತಕ್ಷಣ ಅವನು ಇಮ್ಮಿಡಿಯೇಟ್ ನಿರ್ಧಾರ ಮಾಡೋಕ್ಕಾಗಲಿಲ್ಲ ಎಲ್ಲಿ ಹೋಗಿ ಬಚ್ಚಿಡುವುದು. ಯಾಕಂದರೆ ಲಂಕೆಯಲ್ಲಿರುವ ಜನತೆಗೆ ಗೊತ್ತಾದರೂ ಅಸಹ್ಯ ಪಟ್ಕೋತಾರೆ ತನ್ನ ಆ್ಯಕ್ಟನ್ನು. ವೀರನಾದ ರಾವಣ ಇಂಥ ಹೇಡಿ ಕೆಲಸ ಮಾಡಿದ್ದಾನೆ ಅಂತ ಅನ್ಕೋತಾರೆ. ತುಂಬ ಗೌಪ್ಯವಾಗಿ ಮಾಡಬೇಕು. ಸೀತೆ ಕೈಯಲ್ಲಿ ಸಿಕ್ಕಿಬಿಟ್ಟಿದ್ದಾರೆ. ಹೇಗೆ ಇವಾಗ ತಾನು ನೇರ ಶ್ರೀಲಂಕೆಯಲ್ಲಿ ಅತ್ಯಂತ ಹತ್ತಿರದ ಕ್ಷೇತ್ರಕ್ಕೆ ಹಾರ್ತಾನೆ. ಆತನ ಹತ್ರ ಕೆಲವಾರು ವಿಮಾನಗಳಿರುತ್ತೆ, ಪುಷ್ಪಕ ವಿಮಾನದ ಜೊತೆಗೆ ಕೆಲವಾರು ವಿಮಾನಗಳಿರುತ್ತೆ, ಪಕ್ಷಿ ರೂಪದ ವಿಮಾನಗಳು, ಮಯೂರ ರೂಪದ ವಿಮಾನ ಮತ್ತು ಹಂಸ ವಿಮಾನ. ಅವತ್ತು ಹಂಸದ ವಿಮಾನದಲ್ಲಿ ಬಂದಿರ್ತಾನೆ. ಆತ ಸೀತೆಯನ್ನು ಹೊತ್ತು ಹೊಯ್ಯುವಾಗ ಆ ಏವಿಯೇಷನ್ ಲೈನ್, ಏವಿಯೇಷನ್ ರೂಟ್ ಇದೆಯಲ್ಲ, ಆ ಒಂದೇ ನೇರ ರೇಖೆ ನಾಸಿಕದಿಂದ ಆ ಲಂಕೆಯ ಸಿರದವರೆಗೂ ಆ ರಾವಣ ಹೋದ ರಸ್ತೆಯನ್ನು ವಾಲ್ಮೀಕಿ ಋಷಿಗಳು ಹೇಳಿದ ಹಾದಿಯಲ್ಲಿ ಹಾಕಿ ನೋಡಿದಾಗ ತುಂಬ ಅಚ್ಚರಿಗಳು ಕಾಣಿಸಿಕೊಂಡವು. ಅವುಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತಾನೆ. ಆ ನಿಲುವುಗಳು, ಲೇಪಾಕ್ಷಿ ಹೇಗೆ ಅಲ್ಲಿ ಬಂತು, ಆ ಲೈನ್ ಮೇಲೆ ಏನೇನು ಬಂದಿದೆ, ಅದು ಏನೇನು ರಾಮಾಯಣದಲ್ಲಿ ಮೆನ್ಷನ್ ಆಗಿದೆ, ನೀವೆಲ್ಲ ಅದ್ಭುತ ಅಚ್ಚರಿಗೊಳಗಾಗ್ಬಿಡ್ತೀರಿ. ಈ ವಿಚಾರವನ್ನು ತಮ್ಮ ಹತ್ರ ಹೇಳಬೇಕು. ಮತ್ತೆ ರಾವಣಾಸುರನ ಹತ್ರ 6 ವಿಮಾನ ನಿಲ್ದಾಣಗಳಿದ್ವು, ಇವತ್ತಿಗೂ ಪ್ರಚಲಿತವಾಗಿದೆ. ಹೆಸರುಗಳೊಂದಿಗೆ ಶ್ರೀಲಂಕೆಯಲ್ಲಿ ಎಲ್ಲ ಅವರನ್ನು ಗುರುತಿಸ್ತಾರೆ. ಆ 6 ವಿಮಾನಗಳಲ್ಲಿ ಒಂದು ವಿಮಾನ ನಿಲ್ದಾಣ ಪಕ್ಷಿಯ ಭಾಗಗಳು ಅಂತ ಸಿಂಹಳಿ ಭಾಷೆಯಲ್ಲಿ ಹೇಳ್ತಾರೆ. ಅಂದರೆ ಆ ವಿಮಾನದ ರಿಪೇರಿಂಗ್ ಸ್ಟೇಷನ್ ಅಂತ ಹೇಳ್ತಾರೆ. ಇವನ್ನೆಲ್ಲ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾನೆ ಇವನು. ಮತ್ತು ನಿಮ್ಮ ಹಿಂದಿನ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಸಿಗುತ್ತೆ. ತುಂಬ ತುಂಬ ಧನ್ಯವಾದ ಗೆಳೆಯರೆ. ಪ್ಲೀಸ್ ವಾಚ್ ಅಂಡ್ ಎಂಜಾಯ್. ಥ್ಯಾಂಕ್ ಯು ವೆರಿ ಮಚ್. ಗೂಗಲ್ ಅರ್ತ್ ನಮ್ಮೆಲ್ಲರ ಅಂಗೈ ಕನ್ನಡಿಯಲ್ಲಿ ವಸುಂಧರೆಯ ಸೌಂದರ್ಯವನ್ನು ತೋರಿಸುವಂತಹ ದೃಗ್ಗೋಚರಿ ನಮ್ಮನ್ನು ಇಂದು ತಂದು ಲೇಪಾಕ್ಷಿಯಲ್ಲಿ ನಿಲ್ಲಿಸಿದೆ. ಬೆಂಗಳೂರು ಭಾಗ್ಯನಗರ ಅಂದರೆ ಹೈದರಾಬಾದಿನ ನಡುವೆ ಇರುವಂತಹ ಹೆದ್ದಾರಿಯಲ್ಲಿ ಸುಮಾರು ಬೆಂಗಳೂರಿನಿಂದ 70 ಕಿಲೋಮೀಟರ್ ದಾಟಿದ ನಂತರ ಸಿಗುವ ಲೇಪಾಕ್ಷಿ ಇದು. ಏನಪ್ಪಾ ಇವತ್ತು ಲೇಪಾಕ್ಷಿಯ ವಿಚಾರ ಅಂತ ನಿಮ್ಗೆ ಅನ್ನಿಸ್ಬೋದು. ಲೇಪಾಕ್ಷಿ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿ ತುಂಬ ಗೌರವಾನ್ವಿತವಾದಂತಹ ದೇವಸ್ಥಾನವಾಗಿದೆ. ಇಲ್ಲಿ ನಿಮಗೆ ಕಾಣುತ್ತಿರುವುದು ಲೇಪಾಕ್ಷಿ ನಂದಿ. ಅದೇನೇ ಇರಲಿ, ಲೇಪಾಕ್ಷಿಗೆ ಲೇಪಾಕ್ಷಿ ಅನ್ನೋ ಹೆಸರು ಏಕೆ ಬಂತು ಎನ್ನುವುದನ್ನ ಅಲ್ಲಿನ ಸ್ಥಳ ಪುರಾಣ, ಅಲ್ಲಿನ ತಲೆಮಾರುಗಳಿಂದ ಹಿರಿಯರಿಂದ ಹಿರಿಯರು ತನ್ನ ಮನೆತನಕ್ಕೆ ಹೇಳಿಕೊಂಡು ಬಂದಂತಹ ಕಥೆಗಳಲ್ಲಿ ಜಟಾಯು ಪಕ್ಷಿ ರಾವಣನೊಡನೆ ಹೋರಾಡಿ ಬಿದ್ದ, ತನ್ನ ರೆಕ್ಕೆ ಹರಿದು ಬಿದ್ದಂತಹ ಸ್ಥಳ ಎನ್ನುವ ಪ್ರತೀತಿ ಇದೆ. ಈ ಕಥೆಯನ್ನು ಗೂಗಲ್ ಅರ್ತ್ನಲ್ಲಿ ಅಧ್ಯಯನ ಮಾಡೋಣ. ಈ ಗೂಗಲ್ ಅರ್ತನ್ನು ಮತ್ತು ಅದನ್ನು ತಯಾರಿಸಿದ ಎಲ್ಲ ತಾಂತ್ರಿಕ ಅಭಿಯಂತರರನ್ನು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮೊದಲು ಮಾಡೋಣ. ನೋಡಿ, ನಾ ಇಲ್ಲೊಂದು ರೇಖೆ ಕಾಣ್ತಾ ಇದೆ, ಲೇಪಾಕ್ಷಿಯ ಮೇಲೆ ಹಾದು ಹೋಗಿದೆ ಆ ರೇಖೆ. ನೋಡಿ, ಆ ರೇಖೆ ಲೇಪಾಕ್ಷಿ ದೇಗುಲದ ಮೇಲೆ ಹೋಗಿದೆ. ನೋಡಿ, ಇದು ಲೇಪಾಕ್ಷಿ ದೇಗುಲದ ಗೋಪುರ, ಇದು ಬಿಳಿ ಗೋಪುರ. ಈ ದೇಗುಲದ ಮೇಲೆ ಹಾದು ಹೋಗಿದೆ. ಏನು ಈ ರೇಖೆ ಅಂದರೆ, ಇದನ್ನು ಆಕಾಶಯಾನದ ಸರಳ ರೇಖೆಯಾಗಿದೆ. ಏವಿಯೇಷನ್ ಲೈನ್ ಅಂತ ಆಂಗ್ಲದಲ್ಲಿ ಇದನ್ನು ಬಳಸುತ್ತಾರೆ. ಯಾರ ಏವಿಯೇಷನ್ ಲೈನ್ ಅಪ್ಪ ಇದು ಅಂದರೆ, ನೋಡಿ ಕತೆ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು
ಸೀತಾಗುಹ ಮತ್ತು ಲಕ್ಷ್ಮಣ ರೇಖಾ ಅಂತ. ಅಂದರೆ ನಾಸಿಕದಲ್ಲಿ ರಾಮಾಯಣದಲ್ಲಿ ಬಳಸಿರುವಂತಹ ಊರು ನಾಸಿಕ, ಸೂರ್ಪಣಿಕೆಯ ನಾಸಿಕವನ್ನು ಇಲ್ಲಿ ಛೇದಿಸಿದ್ದರಿಂದ ಈ ಊರಿಗೆ ನಾಸಿಕ ಅಂತ ಹೆಸರು ಬಂತು. ಇಲ್ಲಿ ಸೀತೆ ಪಂಚವಟಿಯಲ್ಲಿ ರಾಮನ ಜೊತೆ ಇರುವಾಗ, ರಾಮ ಮಾರೀಚನ ವಧೆಗಾಗಿ ಹೋಗಿದ್ದಾಗ, ಮಾರೀಚ ಮೃಗದ ರೂಪದಲ್ಲಿ, ಬಂಗಾರದ ಮೃಗದ ರೂಪದಲ್ಲಿದ್ದಾಗ, ಅದನ್ನು ಹಿಡಿದು ತರಲು ಸೀತೆಯ ಇಚ್ಛೆಗಾಗಿ ಹೋದಾಗ ಮಾರೀಚನ ವಧೆಯಾಗುತ್ತೆ. ಆ ಸಂದರ್ಭದಲ್ಲಿ ರಾವಣ ಸನ್ಯಾಸಿಯ ರೂಪದಲ್ಲಿ ಬಂದು ಸೀತೆಯನ್ನು ಹೊತ್ತೊಯ್ಯುವ ಒಂದು ತಂತ್ರ ಹುಡ್ತಾನೆ. ಆತನಿಗೆ ನಂಬಿಕೆ ಇರೋದಿಲ್ಲ ತಾನು ಈ ತಂತ್ರದಲ್ಲಿ ಗೆಲ್ತಾನೆ ಅಂತ. ಯಾಕಂದರೆ ತುಂಬ ಶಕ್ತಿಶಾಲಿ ರಾಮನ, ಅಯೋಧ್ಯೆ ಅಂದರೆ ಗಡಗಡ ನಡುಗ್ತಾ ಇರ್ತಾನೆ, ಅಯೋಧ್ಯೆ ಅಂದರೆ ಯುದ್ಧವಿಲ್ಲದ ನಾಡು ಅಂತ. 10,000 ಜನರನ್ನು ಯುದ್ಧದಲ್ಲಿ ಕೊಲ್ಲುವಷ್ಟು, ಪ್ರತಿ ಅಯೋಧ್ಯೆಯ ಕೋಟೆಯ ಮೂಲೆ ಮೂಲೆಗೂ ಇತ್ತಂತೆ. ಅದಕ್ಕೆ ನೋಡಿ, ಅಯೋಧ್ಯೆನ ಯಾರೂ ಭೇದಿಸಲಾಗಲಿಲ್ಲ. ಅಂತಹ ಅಯೋಧ್ಯೆಯ ರಾಜಕುಮಾರ ರಾಮ. ಹೀಗಿರುವಾಗ ರಾಮನ ವಿಷಯದಲ್ಲಿ ಅವನು ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ. ಹಾಗಾಗಿ ತನ್ನ ಪ್ರಯತ್ನದಲ್ಲಿ ಮಾರೀಚನನ್ನು ಕಳಿಸಿ ರಾಮನನ್ನು ಬೇರೆಡೆಗೆ ಸೆಳೆದು ಸೀತೆಯನ್ನು ಹೊತ್ತೊಯ್ಯುವ ತಂತ್ರ ಮಾಡ್ತಾನೆ. ಆಗ ಲಕ್ಷ್ಮಣ, ಇಲ್ಲೊಂದು ಲಕ್ಷ್ಮಣ ರೇಖಾ ಅಂತ ನಾಸಿಕಲ್ಲಿದೆ ನೋಡಿ, ಇಲ್ಲಿ ಲಕ್ಷ್ಮಣ ರೇಖೆಯನ್ನು ಹಾಕಿ ಅತ್ತಿಗೆಯನ್ನು ಈ ರೇಖೆ ಯಾವುದೇ ಕಾರಣಕ್ಕೂ ದಾಟಬಾರದು ಅಂತ ಕೇಳ್ಕೊತಾನೆ. ಆಗ ಸನ್ಯಾಸಿ ರೂಪದಲ್ಲಿ ಬಂದ ರಾವಣ ರೇಖೆ ದಾಟಿ ಬಂದು ಭಿಕ್ಷೆ ಹಾಕಬೇಕು ಅನ್ನೋ ಒಂದು ಆಶಯ ಮುಂದಿಡ್ತಾನೆ. ಸೀತೆ ಅಂಜಿಕೆ ಇಲ್ಲದೆ ಬೆಳೆದವಳು, ಸೀರಜಾತೆ ಅಂತ. ಸೀತೆಗೆ ಎಷ್ಟು ಶಕ್ತಿ ಇತ್ತು ಅಂದರೆ, ಇವರೆಲ್ಲ ಮುರಿದಂತಹ ಶಿವಧನಸ್ಸನ್ನು ಎಡಗೈಯಲ್ಲಿ ಎತ್ತುವಷ್ಟು ಶಕ್ತಿ ಇತ್ತು. ಆದರೆ ಪರಪುರುಷನನ್ನು ಮುಟ್ಟುವ ಹಾಗಿರಲಿಲ್ಲ ಸೀತೆ. ಆ ಧೈರ್ಯದಿಂದ ಲಕ್ಷ್ಮಣ ರೇಖೆಯನ್ನು ದಾಟಿ ಬಂದು ರಾವಣನಿಗೆ ಭಿಕ್ಷೆ ಹಾಕ್ತಾಳೆ. ಆವಾಗ ರಾವಣ ತಾನು ತಂದಂತಹ ಹಂಸ ವಿಮಾನದಲ್ಲಿ ಸೀತೆಯನ್ನು ಹೊತ್ತು ಮುಂದೆ ಸಾಕ್ತಾನೆ. ಆದರೆ ಇಲ್ಲಿ ಅವನು ತನ್ನ ಮೊದಲ ಸಾಧನೆ ಅಂತ ತಿಳಿದುಕೊಂಡು, ಇಲ್ಲಿ ಅವನು ತನ್ನ ಮನಸ್ಸಿನ ಆಜ್ಞೆಯನ್ನು ಹೇಳ್ತಾನೆ ಹಂಸದ ವಿಮಾನಕ್ಕೆ. ಅದು ಮನಸ್ಸಿನ ಇಚ್ಛೆಯಂತೆ, ಮಾಲೀಕನ ಮನಸ್ಸಿನ ಇಚ್ಛೆಯಂತೆ ನಡೆಯುತ್ತಿರ್ತದೆ. ಪೈಲಟ್ ಲೆಸ್ ವಿಮಾನ ಅದು. ಇಮ್ಮಿಡಿಯೇಟ್ ನಿರ್ಧಾರ ಏನಂತ ಹೋಗ್ತಾನೆ ಅಂದರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಶ್ರೀಲಂಕೆಯ ಯಾವ ಭಾಗ ಸಿಗುತ್ತೋ ಅಲ್ಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯಾಕಂದರೆ ಅವನಿಗೆ ಈ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ರಾಮನಿಗಾಗಿ ಕೆಲಸ ಮಾಡ್ತಾ ಇರೋದು ಭಾಸವಾಗುತ್ತೆ. ಆಗ ಅವನಿಗೆ ಮೊದಲು ಬಂದ ಅಡಚಣೆ ಅಂದರೆ ಜಟಾಯು. ಜಟಾಯು ಎಂಬ ಪಕ್ಷಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ, ಈ ದಾರಿ ಉದ್ದಕ್ಕೂ ಅಟ್ಯಾಕ್ ಮಾಡುತ್ತೆ. ಇದೇ ದಾರಿಯಲ್ಲಿ ನೋಡಿ, ಅವನು ತೋರಿಸ್ತಾನೆ ಅತ್ಯಂತ ನಿಯರೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ನಾಸಿಕದ ಲಕ್ಷ್ಮಣ ರೇಖೆ ಮತ್ತು ಶ್ರೀಲಂಕೆಯ ತಲೆಯ ಭಾಗ. ಅತ್ಯಂತ ಕಡಿಮೆ ಡಿಸ್ಟೆನ್ಸಲ್ಲಿ ಇಲ್ಲಿಗೆ ಬಂದು ಮುಟ್ತಾನೆ ಇಷ್ಟೇ. ಇವನು ಅಹೋರಾತ್ರ ಹಾಕಿದ್ದು ಈ ಗೆರೆಯನ್ನು. ಜಟಾಯು ರಾವಣನನ್ನು ಅಟ್ಟಿಸಿಕೊಂಡು ಹೋಗುತ್ತೆ. ಎಲ್ಲಿವರೆಗೂ ಅಂದರೆ, ಇಲ್ಲಿ ಲೇಪಾಕ್ಷಿ ಇದೆಯಲ್ಲ ನೋಡಿ, ಆ ಗೆರೆ ಲೇಪಾಕ್ಷಿಯ ಮೇಲೆ ಹಾದು ಹೋಗುತ್ತೆ. ಲೇಪಾಕ್ಷಿಯವರೆಗೂ ಹಾದು ಹೋಗಿ ತುಂಬ ದೊಡ್ಡ ರಣರಂಗ ಆಗುತ್ತೆ ಅವರಿಬ್ಬರ ಮಧ್ಯೆ. ರಾವಣ ಕತ್ತಿ ಹಿಡಿದು ಹೋರಾಡ್ತಾ ಇರ್ತಾನೆ, ಅದು ತನ್ನ ಕೊಕ್ಕಿನಿಂದ ಹೋರಾಡ್ತಾ ಇರುತ್ತೆ. ಜಟಾಯು ಸೀತೆಯನ್ನು ಬಿಡಿಸುವ ಪ್ರಯತ್ನದಲ್ಲಿರುತ್ತೆ. ಆದರೆ ರಾವಣ ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಯನ್ನು ಕಡಿತಾನೆ, ಆ ರೆಕ್ಕೆ ಕೆಳಗೆ ಬೀಳುತ್ತೆ. ಆಗ ಜಟಾಯುಗೆ ಪಶ್ಚಾತ್ತಾಪವೂ ಆಗುತ್ತೆ. ರಾವಣನನ್ನು ಹಿಂಬಾಲಿಸಿಕೊಂಡು ಹೋಗಿ ಅವನು ಹೋಗುವ ಸ್ಥಳವನ್ನು ರಾಮನಿಗೆ ತಿಳಿಸುವ ಪ್ರಯತ್ನ ಮಾಡಬಹುದಾಗಿತ್ತಲ್ಲ ಅಂತ. ಆದರೂ ಪಶ್ಚಾತ್ತಾಪಗೊಂಡ ಜಟಾಯು ಇಲ್ಲಿಂದ ಒಂದು ರೆಕ್ಕೆಯಲ್ಲಿ ಹಿಂತಿರುಗಿ ಓಡುತ್ತೆ. ಏನಂದರೆ ಉದ್ದೇಶ ರಣಹೇಡಿ ಅಂತಲ್ಲ, ರಾಮನಿಗೆ ಈ ವಿಷಯ ತಿಳಿಸಲೆಂದು ಮತ್ತೆ ನಾಸಿಕದ ಕಡೆ ಒಂದೇ ರೆಕ್ಕೆಯಲ್ಲಿ ಹಾರಿ ಹೋಗಿ ನಾಸಿಕದ ಹೊರಹೊಲಯದಲ್ಲಿ ರಾಮನ ತೊಡೆಯಲ್ಲಿ ಪ್ರಾಣ ಬಿಡುತ್ತೆ. ಇದು ರಾಮಾಯಣ. ಅದೇನೇ ಇರಲಿ ನೋಡಿ, ಇವಾಗ ರಾಮಾಯಣದ ಸಂಭಾವ್ಯತೆ ಎಷ್ಟು ಚೆನ್ನಾಗಿ
ಕತೆ ಅಂತ ಈ ಸತ್ಯಯುಗದ ನಂತರ ಬಂದ ತ್ರೇತಾಯುಗದಲ್ಲಿ ಕತೆಗಳು ಸತ್ಯವಾಗಿದ್ರೇ ಜನ ನಂಬ್ತಾ ಇದ್ರು. ಅದನ್ನು ಎಷ್ಟು ಸತ್ಯವಾಗಿ ಇದ್ದ ಕತೆ ನಡೆದ ಕತೆಯನ್ನು ಮಾತ್ರ ಬರೆಯಬಹುದಾಗಿತ್ತು. ಮತ್ತೆ ಬಂದ ಕಾಲದಲ್ಲಿ ಊಹೆಯ ಕತೆಗಳು ಶುರುವಾದವು. ರಾಮಾಯಣದಲ್ಲಿ ಪ್ರತಿಯೊಂದು ನಡೆದ ಕಥೆಯನ್ನೇ ಬರೆದಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಇದು. ಮತ್ತು ಆ ಕಾಲದಲ್ಲಿ ಗೂಗಲ್ ಅರ್ತ್ ಇರಲಿಲ್ಲ. ಇದು ನೋಡಿ, ಇದು 1 inch ಅಷ್ಟೇ ಅಗಲ ಇರೋದು ಈ ಲೈನು, ಒಂದೇ 1 inch, ಅಷ್ಟು ಆಕ್ಯುರೇಸಿ, ಲೇಪಾಕ್ಷಿಯ ಮೇಲೆ ಹಾದು ಹೋಗಿರೋದು. ಇದರ ಕತೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಏನು ಅಂತ. ಓಕೆ, ಅದೇನೇ ಇರಲಿ, ಈಗ ರಾವಣ ಬಂದದ್ದು ಅಲ್ಲಿಂದ ಜಟಾಯುವಿನ ರೆಕ್ಕೆ ಕಡಿದು ಮತ್ತೆ ಸೀದಾ ಬಂದು ಇಲ್ಲಿ ಶ್ರೀಲಂಕೆಯ ತಲೆಯ ಭಾಗದಲ್ಲಿ ನಿಲ್ತಾನೆ. ಇಲ್ಲಿಂದ ತನ್ನ ಮನಸ್ಸಿನ ಆಜ್ಞೆಗಳನ್ನು ಶುರು ಮಾಡ್ತಾನೆ. ಎಲ್ಲಿಗೆ ಹೋಗೋದು ಶ್ರೀಲಂಕೆಯಲ್ಲಿ, ಎಲ್ಲಿಗೆ ಹೋಗೋದು ಅಂತ. ಯಾಕಂದರೆ ಅವನಿಗೆ 6 ವಿಮಾನ ನಿಲ್ದಾಣಗಳಿರುತ್ತೆ. ಒಂದು ಎಕ್ಸ್ಕ್ಲೂಸಿವ್ ವಿಮಾನ ನಿಲ್ದಾಣ ಮಂಡೋದರಿಗಾಗೇ ಇಟ್ಟಿರ್ತಾನೆ, ಇದು ಉಸನ್ಗೋಡ ಅಂತ, ಉಸಂಗೋಡ ವಿಮಾನ ನಿಲ್ದಾಣ ಅಂತ. ಇದನ್ನ ಮಂಡೋದರಿಗೋಸ್ಕರನೇ ಬಳಸ್ತಿದ್ದಂತೆ ಆತ. ಆಕೆಗೆ ಒಂದು ಸಪರೇಟ್ ವಿಮಾನವನ್ನು ಬಳಸ್ತಿದ್ದಂತೆ. ಇದು ಶ್ರೀಲಂಕೆಯ, ಇದು ಜನರಿಂದ ಜನಕ್ಕೆ ಹರಿದು ಬಂದಂತಹ ಸತ್ಯ ಸಂಗತಿಗಳು, ದಾಖಲೆಗಳೇ ಎಲ್ಲದಕ್ಕೂ ಸಾಕ್ಷಿ ಆಗಲಾರು. ಮ್ಯಾನಿಪುಲೇಷನ್ ಆಗಿರೋ ಸಂಭವಗಳಿರುತ್ತೆ. ಉಡುಪಿಯಲ್ಲಿ ಕನಕದಾಸರ ಘಟನೆ ಮಾತಿನಿಂದ ಮಾತಿಗೆ, ಕಿವಿಯಿಂದ ಬಾಯಿಗೆ ಹರಿದು ಬಂದಂತಹ ಕತೆ ಅದು. ಇಲ್ಲ ಅಂದ್ರೆ ಅದು ಗುರುವಾಯೂರಲ್ಲೂ ನಡೀಬೋದಾಗಿತ್ತಲ್ಲ, ಅನೇಕ ಕೃಷ್ಣ ಮಂದಿರಗಳಲ್ಲಿ ನಡೀಬೋದಾಗಿತ್ತಲ್ಲ. ಅದಕ್ಕೆ ಎದುರಿಲ್ಲ, ಪುರಾತನ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಕತೆಗಳು, ಅದಕ್ಕೆ ಅದು ದಾಖಲೆ ಅಷ್ಟೆ. ಈ ಉಸನ್ಗೋಡ ಅನ್ನೋ ಜಾಗಕ್ಕೆ ಹೋಗ್ಬೋದಾಯ್ತಲ್ಲ, ಇಲ್ಲ, ರಾವಣನಿಗೆ ಸೀತೆಯನ್ನ ಕದ್ದು ತಂದಿರೋದು ಮಾನಸಿಕವಾಗಿ ಭಂಗವಾಗಿರುತ್ತೆ. ತನ್ನ ರಾಜ್ಯದ ಪ್ರಜೆಗಳು ತನ್ನನ್ನು ಹೇಡಿ ಅನ್ಕೋತಾರೆ. ಆದಷ್ಟು ಅಲ್ಲಿ ಯಾರಿಗೂ ಗೊತ್ತಿರದ ಜಾಗಕ್ಕೆ ಹೋಗ್ಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಈ 6 ಏರೋಡ್ರಮ್ಗಳನ್ನು ಅವನು ಬಳಸ್ತಾ ಇರ್ತಾನೆ ವಿಮಾನ ನಿಲ್ದಾಣಗಳನ್ನು. ನೋಡೋಣ ಅವುಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ ವಾರಗಾಂಟೋಟ ವಿಮಾನ ನಿಲ್ದಾಣ ಅಂತ ಇಲ್ಲೊಂದಿದೆ. ಇದು ಟೋಟ ಅಂದ್ರೇ ನಿಲ್ದಾಣ ಅಂತ ಅರ್ಥ ಸಿಂಹಳಿ ಭಾಷೆಯಲ್ಲಿ. ಮತ್ತೆ ಎರಡನೇದು ಇಲ್ಲಿದೆ ನೋಡಿ, ತೋಟು ಪೋಲ ಖಂಡ ಅಂತ. ಈ ವಿಮಾನ ನಿಲ್ದಾಣವನ್ನ ರಾವಣ ಸೆಲೆಕ್ಟ್ ಮಾಡ್ತಾನೆ, ಸೀತೆಯನ್ನ ಅಪಹರಿಸಿಕೊಂಡು ಹೋಗಿ ಇಲ್ಲಿ ಬಚ್ಚಿಡೋಣ ಅಂತ. ಯಾಕಂದ್ರೆ ಇದು ಇಲ್ಲಿ ಹತ್ತಿರದಲ್ಲೇ ಇರುವುದೇ ಅಶೋಕವನ ಅಂತ. ಇಲ್ಲಿದೆ ನೋಡಿ ಅಶೋಕವನ, ಸೀತಾ ಟೆಂಪಲ್ ಅಂತ. ಇವತ್ತಿಗೂ ಅಲ್ಲಿ ಒಂದು ದಾಖಲೆ ಅಂತ ಕೇಳ್ತಿರಲ್ಲ ಜನ ಅವರಿಗೆ, ಇಲ್ಲಿ ಸೀತಾ ಟೆಂಪಲ್, ಸೀತೆಯ ದೇವಸ್ಥಾನ ಇದೆ, ಸೀತೆ ಇದ್ದ ಜಾಗ ಇದೆ. ಇಲ್ಲಿ ಅನೇಕ ಪುರಾವೆಗಳಿದೆ, ಸೀತೆಯ ಪಾದದ ಗುರುತಿದೆ, ಹನುಮ ಇದ್ದಂತಹ ಮರದ ಗುರುತಿದೆ, ಇದೆಲ್ಲ ಇದೆ. ಅಶೋಕವನದಲ್ಲಿ ಸೀತೆಯನ್ನ ಬಚ್ಚಿಡ್ತಾನೆ. ಇದು ಇನ್ನು ಮೂರನೇ ವಿಮಾನ ನಿಲ್ದಾಣ ನೋಡೋಣ. ಇದು ಉಸನ್ಗೂಡ ಅಂತಿದೆಯಲ್ಲ, ಇದು ಮೂರನೇದು ಮಂಡೋದರಿ ವಿಮಾನ ನಿಲ್ದಾಣ. ನಾಲ್ಕನೆಯ ವಿಮಾನ ನಿಲ್ದಾಣ ವರಿಯಪೋಲ ಅಂತ ಇಲ್ಲಿದೆ ನೋಡಿ, ವರಿಯಪೋಲ ಅಂತ. ಇದು ಆರ್ಮಿಗೆ ಬಳಸ್ತಾ ಇರ್ತಾನೆ ರಾವಣ. ಮತ್ತೆ ವರಿಯಪೋಲ ಅಂತ ಇನ್ನೊಂದಿದೆ ಮತ್ತಾಲೆ ಅನ್ನೋ ಕಡೆ, ಇದನ್ನು ಆರ್ಮಿಗೆ ಬಳಸ್ತಾ ಇರ್ತಾನೆ. ಏರ್ಕ್ರಾಫ್ಟ್ ಆರ್ಮಿ ಇರುತ್ತೆ ಅವ್ರದ್ದು, ಏರ್ ಫೋರ್ಸ್ ಇರುತ್ತೆ ರಾವಣಂದು. ಇದಾದ ನಂತರ ಐದನೇದಾದ ನಂತರ ಆರನೇದು ಏನು ಗೊತ್ತಾಗಿದೆ ನೋಡಿ, ಗುರುಲು ಪೋಟ ಅಂದರೆ ಅರ್ಥ ಏನು ಗೊತ್ತಾ, ಗುರುಲು ಪೋಟ ಅಂದರೆ ಹಕ್ಕಿಯ ಭಾಗಗಳು ಅಂತ ಅರ್ಥ. ಆ ಹೆಸರಿನಲ್ಲೇ ಇದೆ ನೋಡಿ, ಇದು ಇದು ಏರೋಪ್ಲೇನ್ಗಳು ಎಲ್ಲವನ್ನ ರಿಪೇರ್ ಮಾಡ್ತಾ ಇರುವಂತಹ ರಿಪೇರಿಂಗ್ ಸೆಂಟರ್ ಆಗಿರುತ್ತೆ ರಾವಣಂದು. ಇದೊಂದು ವಿಚಾರ ನಿಮಗೆಲ್ಲ ಅಚ್ಚರಿ ತರುವಂಥದ್ದು ಹೇಳಬೇಕಾಗಿತ್ತು. ರಾಮಾಯಣ ನಡೆದು 869,000 ವರ್ಷ ಆದರೂ ಇವತ್ತಿಗೂ ಇವೆಲ್ಲ ಸತ್ಯ ಕಥೆಗಳಾಗಿ ಶ್ರೀಲಂಕೆಯಲ್ಲಿ ಆಡ್ಕೋತಾ ಇರ್ತಾರೆ. ಇದರ ಮಧ್ಯೆ ರಾವಣಂದು ನೋಡಿ, ಕಶ್ಯಪ ರಾಜ ಆಳ್ತಾ ಇದ್ದಂತಹ ಕ್ಷೇತ್ರ ಸಿಗಿರಿಯ ಕಶ್ಯಪ ಫೋರ್ಟ್ ಅಂತಿದೆ. ಇಲ್ಲಿ ರಾವಣಂದು ಸುಭದ್ರ ಕೋಟೆ ಇದೆ. ಇವತ್ತಿಗೂ ನೀವು ಶಕ್ತಿಶಾಲಿಗಳಾಗಿದ್ರೆ ಶ್ರೀಲಂಕೆ ಯಾತ್ರೆಗೆ ಹೋಗ್ಬಿಟ್ಟು ಈ ಸಿಗಿರಿಯ ಬೆಟ್ಟ ಹತ್ತಿ, ನಮ್ಮ ಕರ್ನಾಟಕದ ಮಧುಗಿರಿ ಅಂತಹ ಏಕಶಿಲಾದ್ರಿ, ಬಟ್ ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾದ್ರಿ. ಇದರ ಮೇಲೆ ಹತ್ತೋದಕ್ಕೆ ಇತ್ತೀಚೆಗೆ ಸ್ವಲ್ಪ ವ್ಯವಸ್ಥೆಗಳು ಮಾಡಿದ್ದಾರೆ. ಹಳೆ ಕಾಲದಲ್ಲಿ ಅವರು ಹೇಗೆ ಹೋಗ್ತಿದ್ರು ಅನ್ನೋದೇ ಇದುವರೆಗೂ ಇತಿಹಾಸವಾಗಿದೆ. ಇದು ಸಿಗಿರಿಯ ಕಾಶ್ಯಪ ಫೋರ್ಟ್ ಅಂತ. ಇದರಲ್ಲಿ ಇನ್ನು ಶ್ರೀಲಂಕೆಯ ವಿಚಾರಕ್ಕೆ ಬಂದಾಗ,
ಇನ್ನು ಇಲ್ಲಿ ನೋಡಿ, ಸೀತಾ ಟೆಂಪಲ್ ಇದೆ, ರಾವಣ ಕೇವ್ ಫಾಲ್ಸ್ ಇದೆ, ರಾವಣ ರಾಕ್ ಇದೆ, ಇಲ್ಲಿ ರಾವಣನ ಸಮಾಧಿ ಇದೆ ಅಂತ ಪ್ರತೀತಿ ಇದೆ, ಜನ ಹೇಳ್ತಾರೆ. ಅದೇನೇ ಇರಲಿ, ಇಲ್ಲಿ ನಾಸಿಕಿಗೆ ಅತ್ಯಂತ ಹತ್ತಿರದ ಸಿಂಹಳದ ಭಾಗಕ್ಕೆ ಬಂದು ಇಳಿದ ರಾವಣ ಏರೋಪ್ಲೇನನ್ನು ಡೈರೆಕ್ಷನ್ ಚೇಂಜ್ ಮಾಡಿ ಇಲ್ಲಿ ಸೀತೆ ಇರುವಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಡಿಸಿಷನ್ಸ್ ತಗೋತಾ ಇರ್ತಾನೆ. ಪ್ರೀ ಪ್ಲಾನ್ ಮಾಡೇ ಇರಲ್ಲ, ಯಾಕಂದರೆ ಸೀತೆ ಸಿಗ್ತಾಳೆ ಅನ್ನೋ ನಂಬಿಕೆನೇ ಇರೋದಿಲ್ಲ ಅವನಿಗೆ. ಹೀಗೆ ಆಗಿದ್ದಂತಹ ಕತೆ ಅದು. ನೋಡಿ, ಇದು ಏನೇ ಆಗಿರಲಿ, ಇನ್ನು ಶಬರಿಮಲೆ ಸುಮಾರು 210 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಏನಾಯಿತು, ಇನ್ನು ರಾವಣಂದು ಏವಿಯೇಷನ್ ರೂಟ್ ಆಯಿತು. ಅದು ಹೇಗೆ, ಇಲ್ಲಿ ಸುಗ್ರೀವನ ಜೊತೆ 4 ತಿಂಗಳು ಮಾಲ್ಯವಂತ ಪರ್ವತ ಅಂತ ಒಂದಿದೆ ಇಲ್ಲಿ. ಇಲ್ಲಿಂದ ರಾಮ ಅವರಿವ್ರನ್ನ ಕೇಳಿ ಎಲ್ಲಿ ಹೋಗಿರ್ಬೋದು ಸೀತೆ, ಎಲ್ಲಿ ಹೋಗಿರ್ಬೋದು ಸೀತೆ ಅಂತ ಕೇಳಿಕೊಂಡು ಬರೋ ಅಷ್ಟೊತ್ತಿಗೆ ಈ ಬಸವನ ಬಾಗೇವಾಡಿ ಮೇಲೆ ಹೋಗಿರುತ್ತಲ್ಲಿ ಆ ಲೈನ್, ರಾವಣಂದು ಏವಿಯೇಷನ್ ಲೈನ್, ಅಲ್ಲಿರೋ ಜನ ಎಲ್ಲ ಹೇಳಿರ್ತಾರೆ. ಅಂದರೆ ಆವಾಗ ಬಸವನ ಬಾಗೇವಾಡಿ ಅನ್ನೋ ಹೆಸರು ಇರಲಿಲ್ಲ, ಯಾಕಂದರೆ ರಾಮ ನಡೆದಲ್ಲೆಲ್ಲ ಇದ್ದ ಜನ, ಹಳ್ಳಿ ಚಿಕ್ಕ ಚಿಕ್ಕ ಮನೆಗಳು, ಅವರೆಲ್ಲ ಆ ಕಾಡು ಜನ ಎಲ್ಲ ಇಲ್ಲಿ ಇಲ್ಲಿ ಒಂದು ವಿಮಾನ ಹೋಯಿತು ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಅದನ್ನು ನೋಡಿಕೊಂಡೇ ಬರೋದು. ರಾಮನ ನಡಿಗೆಯಲ್ಲಿ ಬಂದ ದಾರಿಯಲ್ಲೆಲ್ಲ ರಾಮಪುರ, ರಾಮನಗರ, ರಾಮನಾಥಪುರಂ, ಹೀಗೆ ರಾಮನ ಹೆಸರುಗಳು ಬರುತ್ತೆ. ಇಲ್ಲಿ ಬಂದಾಗ ಅವನಿಗೆ ಹನುಮನ ದರ್ಶನ ಆಗುತ್ತೆ, ಹನುಮನಿಗೂ ರಾಮನ ದರ್ಶನ ಆಗುತ್ತೆ. ಇಲ್ಲಿ ಹಂಪಿಗೆ ಬರ್ತಾರೆ. ಇಲ್ಲಿ ಮಾಲ್ಯವಂತ ರಾಮ ಟೆಂಪಲ್ ಅಂತಿದೆ, ಇಲ್ಲಿ ಮಾಲ್ಯವಂತ ಪರ್ವತ ಇದೆ ಈ ಬೆಟ್ಟ. ಇಲ್ಲಿ ನೀವು ಹಂಪಿ ಬೆಂಗಳೂರಿಗೆ ಹತ್ತಿರ, ಕರ್ನಾಟಕದವರ ಅದೃಷ್ಟ ಅನಿಸುತ್ತೆ, ರಾಮ 4 ತಿಂಗಳು ಮಲಗಿದ್ದ ಜಾಗ ಇದು. ಸೀತಾ 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 ಅಂತ ಲಕ್ಷ್ಮಣನ ಕೂಡ ಗುರುತಿಸ್ತಾರಲ್ಲ, ಬಂಡೆ ಬಂಡೆಲು ಸೀತೆನ, ಲಕ್ಷ್ಮಣನ ನೋಡಿ ಸೀತಾ ಅಂತ ಹೊರಳಾಡ್ತಾ ಇದ್ರು, ತನ್ನ ಮೈ ಮೇಲೆ ಹಾವುಗಳು ಹರಿದಾಡ್ತಾ ಇದ್ರು. ಸೀತೆಯ ಮುಖದಲ್ಲಿ 4 ತಿಂಗಳು ಕಳೆದಿದ್ದೆ ಗೊತ್ತಾಗೋದಿಲ್ಲ, ಯಾಕಂದರೆ ವಾಲಿಯನ್ನು ಕೊಂದ ನಂತರ ಸುಗ್ರೀವ ಕಿಷ್ಕಿಂಧೆಯಲ್ಲಿ ಐಷಾರಾಮಿ ಬದುಕಿಗೆ ಹೋಗ್ಬಿಡ್ತಾನೆ, ರಾಮನ ಮಾತನ್ನು ಮರೆತು ಬಿಡ್ತಾನೆ. ಆಗ ಲಕ್ಷ್ಮಣ ಹೋಗ್ಬಿಟ್ಟು, ವಾಲಿಯ ಸ್ಥಳಕ್ಕೆ ನಿನ್ನನ್ನು ಕಳಿಸಲು ರಾಮ ಬೇಕಾಗಿಲ್ಲ, ನಾನೇ ಸಾಕು, ತಪ್ಪು ಮಾಡ್ತಾ ಇದೀಯಾ, ಮಾತು ಉಳಿಸ್ಕೋತೀಯೋ ಇಲ್ವೋ ನಿರ್ಧಾರ ಮಾಡು ಅಂದಾಗ ಓಡಿ ಬಂದುಬಿಡ್ತಾನೆ ಸುಗ್ರೀವ. ತಪ್ಪಾಯಿತು ರಾಮ, ತಪ್ಪಾಯಿತು ರಾಮ ಅಂತ ಬಂದು ಆಗ ನಿರ್ಧಾರ ಮಾಡ್ತಾರೆ. ಇಲ್ಲಿನ ಎಲ್ಲ ವಾನರ ಸೈನ್ಯವನ್ನು ಯೂಸ್ಲೆಸ್ ಆಗಿ ಹೋರಾಡೋದು ಬಿಡ, ಎಲ್ಲ ದಿಕ್ಕುಗಳಿಗೂ ಕಳಿಸೋಣ. ಕರೆಕ್ಟಾಗಿ ಸೀತೆ ಹೋಗಿರೋ ಜಾಗ ಮೋಸ್ಟ್ಲಿ ರಾವಣಂದೇ ಈ ಕೆಲಸ ಆಗಿರಬಹುದು, ನೀವು ಬಂದ ರೂಟನ್ನು ನೋಡಿದ್ರೆ. ಆದರೂ ನಾವು ಪ್ರೂಫ್ ಸಮೇತ ಹೋಗೋಣ ಅನ್ನೋ ಭಾವನೆಯಿಂದ ಆ ರೂಟಲ್ಲಿ ಹನುಮಂತನ ಕಳಿಸ್ತಾರೆ. ಮಿಕ್ಕಿರೋ ಎಲ್ಲ ರೂಟಲ್ಲಿ ಬೇರೆ ಬೇರೆಯವರು ಹೋಗ್ತಾರೆ. ಹನುಮಂತ ಹೋಗಿ ಸೀತೆ ಲಂಕೆಯಲ್ಲಿರೋವಂಥ ವಿಚಾರ ಕನ್ಫರ್ಮ್ ಮಾಡಿದಾಗ ಅಷ್ಟೊತ್ತಿಗಾಗಲೇ ಆ ಕೋತಿಗಳೆಲ್ಲ ಪೂರಾ ರಿಸರ್ಚ್ ಮಾಡಿರುತ್ತೆ ಯಾವ ರೂಟಲ್ಲಿ ಹೋಗಿದೆ ವಿಮಾನ ಅಂತ. ಆ ರೂಟಲ್ಲೇ ಇವರು ನಡ್ಕೊಂಡು ಹೋಗ್ತಾರೆ. ಹಾಗೆ ನಡ್ಕೊಂಡು ಹೋಗೋ ಜಾಗದಲ್ಲಿ ರಾಮನಗರ, ಮತ್ತು ಇಲ್ಲಿ ಶಬರಿಯ ದರ್ಶನ ಆಗುತ್ತೆ. ನೋಡಿ, ಇಲ್ಲಿ ಈ ನಮ್ಮ ಹಂಪಿಯಲ್ಲಿ ಮಾಲ್ಯವಂತ ರಾಮ ಟೆಂಪಲ್ ಇದೆಯಲ್ಲ, ಈ ವಾಲಿ ಕೇವ್ ಅಂತಿದೆ ಇಲ್ಲಿ ನೋಡಿ, ವಾಲಕಿಲ್ಲಿಯ ಪರ್ವತ ಇದು. ಇದನ್ನು ನೀವು ಹೋಗಿ ಅಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದರ ಕೆಳಗಡೆ ಇಲ್ಲೊಂದು ಸರೋವರ ಕಾಣ್ತಾ ಇದೆಯಲ್ಲ, ಇದು ಪಂಪಾ ಸರೋವರ ಅಂತ. ಇಲ್ಲಿ ಶಬರಿ ವಾಸವಾಗಿರ್ತಾರೆ, ಶಬರಿಯ ಆಶ್ರಮ ಇರುತ್ತೆ, ಇಲ್ಲೇ ಶಬರಿಯ ಘಟನೆ ನಡೆದಿದ್ದು ರಾಮನದು. ಇದು ನಡೆದ ನಂತರ ಆಕೆ ಕೂಡ ಈ ರೆಫರೆನ್ಸನ್ನು ಕಲೆಕ್ಟ್ ಮಾಡಿರ್ತಾಳೆ. ಎಲ್ಲರೂ ಹೀಗೆ ಸಹಾಯ ಮಾಡ್ತಾರೆ, ಬಳ್ಳಾರಿ ಮೇಲೆ ನಡೆದು ಹೋಗ್ತಾರೆ ರಾಮನ ಜೊತೆ ನಮ್ಮ ವಾನರ ಸೈನ್ಯ. ನಡೆದು ಹೋಗಬೇಕಾದ್ರೆ ಅವರಿಗೆ ಲೇಪಾಕ್ಷಿಯಲ್ಲಿ ಆ ಜಟಾಯುವಿನ ರೆಕ್ಕೆ ಸಿಗುತ್ತೆ. ರಾಮ ಆ ರೆಕ್ಕೆಯನ್ನು ಸವರ್ತಾನೆ, ಜಟಾಯುವಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇಷ್ಟು ಅಕ್ಯುರೇಸಿ ಇದೆ ನೋಡ್ರಿ, ಆ ಲೈನ್ ಮೇಲೆ ಬರುತ್ತೆ. ಇನ್ನು ಹೇಗೆ ರಾಮಾಯಣವನ್ನು ನಾವು ಶಂಕಿಸುವುದು, ಇವನು ಕಂಡುಹಿಡಿದ ಈ ಎಲ್ಲ ವಿಚಾರಗಳನ್ನು ಒಂದು ದಾಖಲೆ ಮಾಡುವ ಉದ್ದೇಶದಿಂದ ಮತ್ತು ಆಸಕ್ತರಿಗೆ ತೋರಿಸುವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಗುಡಿಬಂಡೆಯಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ರಾಮ ಬಂದಿರೋ ಬಗ್ಗೆ ಮಾತಾಡ್ತಾರೆ. ಆ ದೇವಸ್ಥಾನದ ಮೇಲೆ ಕೂಡ ಹೋಗ್ತಾ ಇದೆ ನೋಡಿ ಈ ಲೈನ್, ಎಷ್ಟು ಚೆನ್ನಾಗಿದೆ ನೋಡಿ. ಇದಾದ ನಂತರ ಬರುತ್ತೆ ರಾಮ ಗಣಪರ್ತಿ ಅಂತ. ನೋಡಿ, ರಾಮ ನಡೆದಿರೋದ್ರಿಂದನೇ ಇಲ್ಲಿ ದಾರಿ ಉದ್ದಕ್ಕೂ ರಾಮನ ಹೆಸರುಗಳೇ ಬರುತ್ತೆ. ಮತ್ತು ರಾಮಚಂದ್ರ ಹೊಸೂರು ಅಂತ ಇಲ್ಲೊಂದು ಬರುತ್ತೆ. ಎಲ್ಲ ಹೆಸರುಗಳು ರಾಮನ ಒಂದು ಈ ಕುರುಡು ಮಲೆಯಲ್ಲಿ ಸುಮಾರು ಈ ಲೈನಿಂದ ಈ ವಾನರರು ಮತ್ತು ರಾಮ
ಈ ಕಡೆ ಒಂದು ಮ್ಯಾಕ್ಸಿಮಮ್ 50 ಕಿಲೋಮೀಟರ್ ಆಗಿರ್ಬೋದು, 50-50 ಕಿಲೋಮೀಟರ್ ಶಿವಗಂಗೆಯಲ್ಲಿ ರಾಮ ಬಂದಿರುವಂತಹ ಒಂದು ಮಾತು ನಡೆಯುತ್ತೆ. ಇದು ಶಿವಗಂಗಾ ಬೆಟ್ಟ. ಇದಾದ ನಂತರ ಬೆಂಗಳೂರಿನ ರಾಮನಗರದಲ್ಲೆಲ್ಲ ರಾಮ ಓಡಾಡಿದ್ದಾರೆ ಅಂತ ಹೇಳ್ತಾರೆ, ಅದು 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬರುತ್ತೆ. ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ರಾಮ ಬಂದಿರುವಂತಹ ಒಂದು ಮಾತು ಬರುತ್ತೆ, ಅದು ಇಲ್ಲೇ 50 ಕಿಲೋಮೀಟರ್ ರೇಡಿಯಸ್ ಬರುತ್ತೆ. ಹೀಗೆ ಈ ಲೈನಿಂದ 50 ಕಿಲೋಮೀಟರ್ ಆಚೆ ಈಚೆ ನಡೆದಿರ್ಬೋದು ಅಷ್ಟೆ, ಯಾಕಂದರೆ ಅವ್ರ ಹತ್ರ ಪೂರಾ ಕಾನ್ಫಿಡೆಂಟ್ ರಿಪೋರ್ಟ್ ಇರುತ್ತೆ ಯಾವ ಕಡೆ ಹೋಗಿದ್ದಾನೆ ರಾವಣ ಅಂತ. ಹಾಗಾಗಿ ಹನುಮ ತೀರ್ಥಂ ಅಂತ ಇಲ್ಲಿ ಬರುತ್ತೆ, ತೀರ್ಥ ಮಲೈ ಬರುತ್ತೆ, ಕುಂಭಕೋಣಂ ಬರುತ್ತೆ. ಹೀಗೆ ಬಂದ ಅವರು ಇಲ್ಲಿಗೆ ಬಂದು ರಾಮ ಸಾಗರಕ್ಕೆ ದಾರಿ ತೋರಿಸಲು ಇಲ್ಲಿ ತಪಸ್ಸು ಮಾಡ್ತಾನೆ. ಸಾಗರ ಒಪ್ಪೋದಿಲ್ಲ, ಬ್ರಹ್ಮಾಸ್ತ್ರ ಬಳಸೋಕ್ಕೆ ಮುಂಚೆನೆ ಸಾಗರ ಪ್ರತ್ಯಕ್ಷ ಆಗಿ ಈ ರಾಮೇಶ್ವರಂ ಹತ್ತಿರದಿಂದ ನಿಮಗೆ ದಾರಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಈ ರಾಮ ಸೇತು ನೋಡಿ, ಇಲ್ಲಿ ಅಲ್ಲಿ ಸೇತುವೆ ಕಟ್ತಾರೆ. ಆ ಸೇತುವೆ ರಾಮ ಅಲ್ಲಿ ಸಾಗರ ಹೇಳ್ತಾನೆ, ನಾನು ಇಲ್ಲಿ ದಾರಿ ಬಿಟ್ಕೊಡ್ತೀನಿ, ಯಾಕಂದರೆ ಒಳಗಡೆ ಪರ್ವತಗಳು ನಿಮಗೆ ಬೇಸಾಗಿ ಸಪೋರ್ಟ್ ಮಾಡುತ್ತೆ ಅಂತ. ಇದನ್ನು ಈ ಸೀಕ್ರೆಟ್ನ ಬಿಟ್ಟುಕೊಡುತ್ತೆ ಸಮುದ್ರ ರಾಮನಿಗೆ. ಇದು ಇಲ್ಲಿ ರಾಮ ಇಲ್ಲಿ ಬಂದು ಪೂಜೆ ಮಾಡಿದಾಗ ರಾಮೇಶ್ವರ ಆಗುತ್ತೆ. ಇಲ್ಲಿ ಇಲ್ಲೊಂದು ಘಟನೆ ನಡೆಯುತ್ತೆ. ಹನುಮಂತನಿಗೆ ಶಿವಲಿಂಗ ತರಕ್ಕೆ ಹೇಳ್ತಾರೆ. ಹನುಮಂತ ಹೋಗಿ ಶಿವಲಿಂಗ ಹಿಮಾಲಯದಿಂದ ಹೊತ್ತು ತರುವ, ಕೈಲಾಸದಿಂದ ಹೊತ್ತು ತರುವ ಪ್ರಯತ್ನದಲ್ಲಿ ಸ್ವಲ್ಪ ತಡವಾಗಿದ್ದಕ್ಕೆ ರಾಮ ಎಲ್ಲರಿಗೂ ತೊಂದರೆ ಆಗೋದು ಬೇಡ ಅಂತ ಇಲ್ಲಿ ಮೃಣ್ಮಯ ಲಿಂಗ ಅಂತ ಮಣ್ಣಿನ ಲಿಂಗ ಪ್ರತಿಷ್ಠೆ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ ರಾಮೇಶ್ವರದಲ್ಲಿ. ಹಾಗೆ ಪೂಜೆ ಮಾಡಿ ಇನ್ನೇನು ಪೂಜೆ ಮುಗಿಯೋಷ್ಟರೊಳಗೆ ರಾಮ ಬಂದ್ಬಿಡ್ತಾನೆ, ಹನುಮ ಬಂದ್ಬಿಡ್ತಾನೆ ಲಿಂಗ ತಗೊಂಡು. ಆಗ ಆ ಪ್ರೀತಿಯ ಮುನಿಸು ಮಾಡ್ಕೋತಾನೆ, ಮಾತು ಬಿಟ್ಬಿಡ್ತಾನೆ ರಾಮನ ಜೊತೆ ಕೋಪಕ್ಕೆ. ಆಗ ರಾಮ ಹನುಮನನ್ನು ಒಲಿಸಿ ಹನುಮಲಿಂಗ ಅಂತ ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ ರಾಮೇಶ್ವರದಲ್ಲಿ. ಹೀಗೆ ಸುಂದರವಾದ ಕಥಾಲಹರಿ ಬರುತ್ತೆ. ಇದು ಆದಮೇಲೆ ನೋಡಿ, ಶಬರಿಮಲೆ ಅನ್ನೋದಕ್ಕೂ ಶಬರಿಗೂ ಸಂಬಂಧ ಇದೆ ಅಂತ ಕೆಲವರು ಹೆಸರಿಂದ ಊಹಿಸಿರ್ಬೋದು. ಶಬರಿಮಲೆ ಸಂಪೂರ್ಣ ಅಯ್ಯಪ್ಪನಿಗೆ ಸೇರಿದ್ದು, ಅಲ್ಲಿ ಯಾರೋ ಶಬರಿಮಲೆ ಅನ್ನೋ ಹೆಸರು ಬರೋದಕ್ಕೆ ಏನೋ ಬೇರೆ ಕಾರಣ ಇರ್ಬೋದು. ಬಟ್ ಆ ಶಬರಿಮಲೆಗೂ, ಯಾಕಂದರೆ ಶಬರಿ ಕೂಡ ರಾಮನ ತೊಡೆ ಮೇಲೆ ಪ್ರಾಣ ಬಿಟ್ಬಿಟ್ಟಿರ್ತಾಳೆ ನಮ್ಮ ಹಂಪಿಯಲ್ಲಿ. ಇಲ್ಲಿ ಪಂಪ ನದಿ ಇದೆ, ಅಲ್ಲಿ ಪಂಪ ಸರೋವರ ಇದೆ. ಹಾಗಾಗಿ ಇವನ್ನೆಲ್ಲ ಇನ್ನೂ ಪೂರ್ಣ ಅಧ್ಯಯನ ಮಾಡಬೇಕಾಗತ್ತೆ. ಇನ್ನು ಹಿಂದಿನ ವಿಡಿಯೋದಲ್ಲಿ ಕೆಲವರು ಮೃಗವಧೆ ಅನ್ನೋ ಕ್ಷೇತ್ರ ಇದೆ, ಇಲ್ಲಿ ಮಾರೀಚನ ವಧೆ ಆಗಿತ್ತೆ ಅಂತ ಹೇಳ್ತಾರೆ. ಅದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಬಂದ ರಾಮ ಇಲ್ಲಿಂದ ನಮ್ಮ ಸೌತ್ ಪೋಲ್ಗೆ ಗೆರೆ ಹಾಕಿದಾಗ ಅದ್ರ ಮೇಲೆ ಮಾರಿಷಸ್ ಬರ್ತಾ ಇರಲಿಲ್ಲ ಆದ ಕಾರಣ. ಮತ್ತು ಏನಾಗುತ್ತೆ, ಇವಾಗ ಈ ಹನುಮದ ಲಿಂಗದ ಕತೆ ಹೇಳಿದ್ನಲ್ಲ, ಆ ರೀತಿ ಹನುಮಲಿಂಗದ ಕತೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಜಾಗದಲ್ಲಿದೆ. ಆವಾಗ ಹಿಂದಿನ ಕಾಲದಲ್ಲಿ ಟಿವಿ ಎಲ್ಲ ಇರಲಿಲ್ಲ, ಪ್ರತಿರೂಪಗಳನ್ನು ಮಾಡ್ತಾ ಇದ್ರು. ತಿರುಪತಿಯ ಪ್ರತಿರೂಪ ಪೂನಾದಲ್ಲಿ ಮಾಡಿದ್ದಾರೆ, ಅಯ್ಯಪ್ಪನ ಶಬರಿಮಲೆಯ ಪ್ರತಿರೂಪ ಅನೇಕ ಕಡೆ ಮಾಡಿದ್ದಾರೆ. ಹಾಗೆ ಈ ಟಿ ನರಸೀಪುರದಲ್ಲಿ ಈ ಹನುಮಲಿಂಗದ ಕತೆ ಬರುತ್ತೆ. ದಕ್ಷಿಣ ಭಾರತದ ಅನೇಕ ಶಿವಾಲಯಗಳಿಗೆ ದಕ್ಷಿಣ ಕಾಶಿ ಅಂತ ಕರೀತಾರೆ. ಹಾಗೆ ಮೃಗವಧೆಯ ಕಥೆಯು ಆ ರೀತಿ ಸಂಭಾವ್ಯನೂ ಆಗಿರಬಹುದು, ಅಥವಾ ಅದು ಸತ್ಯಾಸತ್ಯತೆಗಳು ಇರಬಹುದು. ಅಲ್ಲಿನ ಜನ ಅದರ ಬಗ್ಗೆ ರಿಸರ್ಚ್ ಮಾಡಿ ಹಾಕಲಿ ಅನ್ನುವ ಒಂದು ಉತ್ತರ ಇವನು ಹೇಳ್ತಾನೆ. ಇಷ್ಟೆಲ್ಲ ನಡೆದಿದೆ ಗೆಳೆಯರೆ, ನೀವು ಇನ್ನಷ್ಟು ನೀವೇ ರಿಸರ್ಚ್ ಮಾಡಿ ಇದೇ ಗೂಗಲ್ ಅರ್ಥನ್ನು ಬಳಸಿ. ನಿಮಗೆ ತುಂಬ ಖುಷಿ ಕೊಡುತ್ತೆ ಈ ವಿಚಾರ. ತುಂಬ ತುಂಬ ಧನ್ಯವಾದ ಗೆಳೆಯರೆ. ಏನಾದರೂ ಮುಂದೆ ಇನ್ನೂ ಹೊಸ ಹೊಸ ವಿಚಾರಗಳು ಸಿಕ್ಕಲ್ಲಿ ನಿಮ್ಮ ಹತ್ರ ಯಾವತ್ತೂ ಹಂಚಿಕೊಳ್ತಾನೆ ಅಹೋರಾತ್ರ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.